ಮನುಷ್ಯ ಮಾನವೀಯತೆಯನ್ನು ಮರೀತಿರೋ ಕಾರಣ ಬೇರೇನಲ್ಲ, ಅವನೊಳಗಿರೋ ಸ್ವಾರ್ಥ, ಸುಖಗಳ ಮೇಲೆ ವಿಪರೀತ ಆಸಕ್ತಿ. ನನ್ನ ಆಫೀಸಲ್ಲಿ ನಾನು ಕೆಲಸ ಮಾಡಲಿಲ್ಲ ಅಂದರೆ ಸಂಬಳ ಕೊಡಬೇಕು, ನನಗೆ ಕಾಲಕಾಲಕ್ಕೆ ಒಳ್ಳೆ ಗರ್ಲ್ ಫ್ರೆಂಡ್ ಸಿಗಬೇಕು. ಹಾಗಾಗಿ ಅವನಿಗೆ ಇನ್ನೊಬ್ಬರ ನೋವು ಭಾವನೆ ಏನು ಅರ್ಥ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಇದನ್ನು ಮನುಷ್ಯನಲ್ಲಿ ಅಸುರಿ ಗುಣ ಅಂತ. ಈ ನಾನುವಿನ ಅತಿಯಾದ ಆಸಕ್ತಿಯಿಂದ ಇಷ್ಟ ಅವಸ್ಥೆಗೆ ಬಂದಿರುತ್ತೆ. ಮನುಷ್ಯ ಮಾನವೀಯತೆಯನ್ನು ಮರೀತಿರೋ ಕಾರಣ ಬೇರೇನಲ್ಲ, ಒಂದು ಅವನೊಳಗಿರೋ ಸ್ವಾರ್ಥ, ಮತ್ತು ದೇಹದ ಮೇಲೆ ಅತಿ ಪ್ರೀತಿ, ಸುಖಗಳ ಮೇಲೆ ವಿಪರೀತ ಆಸಕ್ತಿ. ಹಾಗಾಗಿ ಅವನಿಗೆ ಇನ್ನೊಬ್ಬರ ನೋವು ಭಾವನೆ ಏನು ಅರ್ಥ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಇದನ್ನು ಮನುಷ್ಯನಲ್ಲಿ ಅಸುರಿ ಗುಣ, ಸುರ ಪ್ಲಸ್ ಆ ಅಜ್ಞಾನದಿಂದ ಕೂಡಿದ ದೇವ, ಅವನ ಅಸುರ. ಯಾವುದೆಲ್ಲ ಅಜ್ಞಾನ, ನಾನು ಮಾತ್ರ ಬದುಕಬೇಕು, ನಾನು ಮಾತ್ರ ಚೆನ್ನಾಗಿರಬೇಕು, ನಾನು ಕರೆಕ್ಟ್ ಊಟ ಮಾಡಬೇಕು, ಯಾರಿಗಿಲ್ದಿದ್ರೂ ತೊಂದರೆ ಇಲ್ಲ, ನಾನು ಒಳ್ಳೆ ಬಟ್ಟೆ ಹಾಕಬೇಕು, ನಾನು ಖುಷಿಯಲ್ಲಿರಬೇಕು, ನನಗೆ ಕಾಲಕಾಲಕ್ಕೆ ಒಳ್ಳೆ ಗರ್ಲ್ ಫ್ರೆಂಡ್ ಸಿಗಬೇಕು, ಒಳ್ಳೆ ಊಟ ಆಗಬೇಕು, ನನ್ನ ಆಫೀಸಲ್ಲಿ ನಾನು ಕೆಲಸ ಮಾಡಲಿಲ್ಲ ಅಂದರೆ ಸಂಬಳ ಕೊಡಬೇಕು, ನಾನು ಸಾಲ ಆರು ಮಾಡಿ ಇನ್ನೊಬ್ಬರು ತಲೆ ಮೇಲೆ ಟೊಪ್ಪಿ ಆರು ಹಾಕಿ ನಾನು ದಿನ ಬಿರಿಯಾನಿ ಹೊಡಿಬೇಕು, ನಾನು ದಿನ ಒಳ್ಳೊಳ್ಳೆ ಗಾಡಿಯಲ್ಲಿ ತಿರುಗಬೇಕು, ನಾನು ಯಾರು ಏನಾರು ಆಗಲಿ, ಪ್ರಾಣಿ ಯಾರು ಸಾಯಲಿ, ಪಕ್ಷಿ ಯಾರು ಸಾಯಲಿ, ನೀರು ಹಾಳಾದರೂ ತೊಂದರೆ ಇಲ್ಲ, ನಾನು ಒಂದು ಚೆನ್ನಾಗಿದ್ದರೆ ಆಯಿತು. ಈ ನಾನುವಿನ ಅತಿಯಾದ ಆಸಕ್ತಿಯಿಂದ ಇಷ್ಟ ಅವಸ್ಥೆಗೆ ಬಂದಿರುತ್ತೆ. ಇದು ಹೋಗಬೇಕಾದ್ರೆ ಅವನಿಗೆ ನಾವು ಅನ್ನೋ ಜ್ಞಾನ ಬರಬೇಕು, ಸಂಘ ಭಾವನೆ ಬರಬೇಕು. ಮನುಷ್ಯ ಸಂಘಜೀವಿ, ಸಿಂಹ ಸಂಘಜೀವಿ ಅಲ್ಲ, ಜಿಂಕೆ ಸಂಘಜೀವಿ, ಮನುಷ್ಯನೂ ಸಂಘಜೀವಿ, ಅವನೊಬ್ಬನೇ ಇರುವುದಿಲ್ಲ ನಾರ್ಮಲ್. ಆ ಸಂಘಜೀವಿ ನಾನು ಅನ್ನೋ ಜ್ಞಾನ ಬಂದಿನ ಅವನ ಸ್ವಾರ್ಥ ಜೀವಿಯ ಬುದ್ಧಿ ಹೋಗ್ತದೆ. ಅದು ಹೋಗಬೇಕಾದ್ರೆ ಅವನಿಗೆ ಚಿಂತನೆಗಳಾಗಬೇಕು, ಲೈಫಿನ ಬದುಕಿನ ಪಾಠ ಅವ ಕೂತು ಚಿಂತನೆ ಮಾಡಬೇಕು. ನಾನು ಪ್ರಕೃತಿಯ ಒಂದು ಭಾಗ, ಜವಾಬ್ದಾರಿ ಇದೇನೋ ವಿವೇಕ ಬರಬೇಕು ಅವನಿಗೆ. ಆವಾಗ ಅವ ನಾನು ಮಾತ್ರ ಅಂದ್ಕೊಂಡಿದ್ದವನು, ಹೋ ನಾನು ಪ್ರಕೃತಿಯಲ್ಲೊಂದು ಪಾರ್ಟ್, ಈ ಸೃಷ್ಟಿಯಲ್ಲಿ ನನ್ನದೇ ಆದ ಜವಾಬ್ದಾರಿ ಇದೇನೋ ಚಿಂತನೆ ಅವನಿಗೆ ಬಂದಾಗ ಅವನು ಸೂರ ಆಗ್ತಾನೆ, ಇಲ್ಲ ಅಸೂರ ಆಗ್ತಾನೆ, ಸ್ವಲ್ಪ ಮಟ್ಟಿಗಿದ್ರೆ ಮನುಷ್ಯ ಆಗ್ತಾನೆ. ಪ್ರಯೋಜನ ಇಲ್ಲದೆ ಮಾಡೋದು ದಾನ. ಮನುಷ್ಯ ಶುರು ಪ್ರಶ್ನೆ ಬಂತಲ್ಲ, ಸ್ವಾರ್ಥ, ಪ್ರಯೋಜನ ನೋಡಿ ಒಬ್ಬರನ್ನು ಮಾತಾಡಿಸೋದು, ಪ್ರಯೋಜನ ಇದೆ ಅಂತ ಒಬ್ಬರನ್ನು ಕೇರ್ ಮಾಡೋದು, ಪ್ರಯೋಜನ ಇದೆ ಅಂಥೇಳಿ ಒಬ್ಬರಿಗೆ ಸಪೋರ್ಟ್ ಮಾಡೋದು, ಇದೆಲ್ಲ ಸ್ವಾರ್ಥ. ರಾಕ್ಷಸರ ಗುಣ ಇತ್ತು, ದೇವರ ಗುಣ ಅಲ್ಲ. ದೇವರು ನಮಗೆ ಬೆಳಕು ಸೃಷ್ಟಿ ಮಾಡಿದ, ನಮ್ಮಿಂದ ದೇವರಿಗೆ ಏನು ಪ್ರಯೋಜನ ಅಂತೀವಿ? ದೇವರೆಲ್ಲರಿಗೂ 14 ಭುವನಗಳನ್ನು ಸೃಷ್ಟಿ ಮಾಡಿದ. ಪೆಂಗ್ವಿನ್ನಿಗೆ ಹಿಮದ ಪರ್ವತ, ಜಿಂಕೆಗೆ ಕಾಡು, ಸಿಂಹಕ್ಕೆ ಝೂ, ಮನುಷ್ಯರಿಗೆ ಸಿಟಿ, ಎಲ್ಲವನ್ನೂ ದೇವರು ಕೊಟ್ಟ. ಯಾವತ್ತೂ ದೇವರಿಗೆ 4 ವರ್ಗದ ಹತ್ರ ಏನೂ ಅಪೇಕ್ಷೆ ಪಡಲಿಲ್ಲ. ನಾವು ಕೃತಜ್ಞತಾಪೂರ್ವವಾಗಿ ಅವನಿಗೆ ಯಾಗ ಮಾಡ್ತೀವಿ, ಪ್ರಾರ್ಥನೆ ಮಾಡ್ತೀವಿ, ಸೇವೆ ಮಾಡ್ತೀವಿ, ಅವನಿಗೆ ಹಣ್ಣಿಟ್ಟು ನಾವೇ ತಿಂತೀವಿ. ಭಗವಂತ ಎಲ್ಲೂ ಅದರ ಅಪೇಕ್ಷೆ ಪಡಲಿಲ್ಲ. ಹಾಗಾಗಿ ಭಗವಂತ ಅಂದರೆ ಕಾರುಣ್ಯ. ದಾನ ಮಾಡೋದು ಯಾಕೆ? ಭಗವಂತ ನಿನಗೆ ದಾನ ಮಾಡಿದ್ದಕ್ಕೆ ನೀನು ಸರಿ ಇದ್ದಿ, ಹಾಗಾಗಿ ನಿನಗಿಂತ ಯಾರು ಕಡೆಗಣಿಸಲ್ಪಟ್ಟಿದ್ದಾರೆ ಸಮಾಜದಲ್ಲಿ, ನೀನು ಭಗವಂತನ ಮಗು ಆದ್ದರಿಂದ ನೀನು ಸ್ವಲ್ಪ ಸಣ್ಣ ಮಟ್ಟಿಗೆ ಒಳ್ಳೆ ಕೆಲಸ ಮಾಡುವನು, ಅದನ್ನು ದಾನ. ದೋಷಗಳಕೊಳಕ್ಕೆ ಮಾಡೋ ದಾನ ಬೇರೆದು, ಅದು ಭಯದಿಂದ ಮಾಡೋದು, ನಾನು ಬಚಾವಾಗಕ್ಕಂತ ಮಾಡೋದು. ದಾನ ಅನ್ನುವ ಶಬ್ದ ಅಲ್ಲ, ಅದು ದೋಷ ನಿವಾರಣೆ. ದಾನ ಅಂದರೆ ದಯೆಯಿಂದ ಇನ್ನೊಬ್ಬನನ್ನು, ನನ್ನ ಹಾಗೆ ಆ ಜೀವವು ನನ್ನ ಹಾಗೆ ಅಂತ, ಅದು ಮನುಷ್ಯರಾಗಲಿ ಪ್ರಾಣಿಯಾಗಲಿ ಗಿಡ ಆಗಲಿ ಪಕ್ಷಿ ಆಗಲಿ ಸೇವೆ ಮಾಡ್ತಿರಲ್ಲ, ಅದನ್ನು ದಾನ ಅಂತ ಹೇಳ್ತಾರೆ. ಈ ದಾನದಲ್ಲಿ 2 ಥರ ದಾನ ಇದೆ, ಅಪಾತ್ರ ದಾನ ಮತ್ತು ಪಾತ್ರದಾನ. ಅಪಾತ್ರ ದಾನ ಅಂದರೆ ಅಗತ್ಯ ಇರೋವರಿಗೆ ದಾನ ಮಾಡೋದು, ಅಪಾತ್ರ ದಾನ ಅಂದರೆ ಅಗತ್ಯ ಇಲ್ಲದವನಿಗೆ ದಾನ ಮಾಡೋದು, ಪಾತ್ರದಾನ ಅಂದರೆ ಅಗತ್ಯ ಇರೋವನಿಗೆ ದಾನ ಮಾಡೋದು. ಈಗ ಒಬ್ಬನಿಗೆ ಶುಗರ್ ಇರುತ್ತೆ, ನಾವು 1 kg ಮಾವಿನಣ್ಣು ಕೊಡ್ತೀವಿ, ನಮ್ಮ ಲೆಕ್ಕೇನು, ನಮ್ಮ ತೋಟದಲ್ಲಿ ಬೆದ್ದು ಮಾವಿನಣ್ಣು ಅವನಿಗೆ ಕೊಟ್ಟೆ, ಅವನಿಗೆ ಖುಷಿ ಆಯಿತು, ಅವನು ಸಂದೇ ಶುಗರ್ ಜಾಸ್ತಿಯಾಗಿ ಸತ್ತು ಹೋಗ್ತಾನೆ, ಆ ಪಾತ್ರದಾನ ಆಯಿತು. ಪಾತ್ರದಾನಕ್ಕೆ ಹೋಗುವ ಅಂದರೆ ಯಾರಿಗೋ ತುಂಬ ಹಸಿವಾಗಿರುತ್ತೆ, ಆ ಹಸಿವಂತೇಳಿದ ಅವನಿಗೆ ಅನ್ನ ಹಾಕ್ತೀವಿ, ಅದು ಪಾತ್ರದಾನ.
ನಾವು ಎಷ್ಟೋ ಜನ ಫ್ರೆಂಡ್ಸ್ಗಳಿಗೆ ಹೆಲ್ಪ್ ಮಾಡ್ತೀವಿ, 5 ಲಕ್ಷ, 6 ಲಕ್ಷ, 2 ಲಕ್ಷ, 1.5 ಲಕ್ಷ, 1,000. ಅವನು ತಗೊಂಡೋಗಿ ಅದರಲ್ಲಿ ರಮ್ಮಿ ಆಡಿ ಗೋವಾಗೆ ಟ್ರಿಪ್ ಹೋಗಿ ಥೈಲ್ಯಾಂಡಿಗೆ ಹೋಗಿ ಬಂದರೆ ಅದು ಅಪಾತ್ರಧಾನ ಆಗಲಿಲ್ಲ, ಅಪಾತ್ರಧಾನ ಆಯಿತು. ಅವನಿಗೆ ಮಜಾ ಮಾಡೋಕ್ಕೆ ನೀವು ಹೆಲ್ಪ್ ಮಾಡಿದಾಗಾಯ್ತು. ಅದೇ ಒಬ್ಬ ಓದಿ ಮನೆ ಕಟ್ತಾ ಇದ್ದಾನೋ ಅಥವಾ ತೋಟ ಮಾಡಿಟ್ಟಿದ್ದಾನೋ, ಹೊಸ ಏನು ಉದ್ಯೋಗ ಶುರು ಮಾಡ್ತಾನೋ, ಅವನಿಗೆ ನೀವು ಹೆಲ್ಪ್ ಮಾಡಿದಾಗ ಅವನು 4 ಜನನ ಬೆಳೆಸ್ತಾನೆ, ಅವನು ಬೆಳೀತಾನೆ. ಅದು ಪಾತ್ರದಾನ. ಈ ದಾನ ಮಾಡಬೇಕಾದ್ರೆ ತಿಳ್ಕೊಂಡು ಮಾಡಬೇಕು. ಕುಡುಕನಿಗೆ ಹೋಗಿ 500 ರೂಪಾಯಿ ಕೊಟ್ಟರೆ ಯಾವ ದಾನ ಅದು? ಅದೇ ಎಣ್ಣೆ ಅಂಗಡಿಗೆ ಮಾಡೋ ದಾನ. ಅದೇ ಕುಡುಕನ ಹೆಂಡತಿಗೆ 500 ರೂಪಾಯಿ ಅಕ್ಕಿ ತಗೊಂಡೋಗಿ ಕೊಟ್ಟರೆ ಪಾಪ ಒಂದು ವಾರ ಅವಳು ಅದರಲ್ಲಿ ಗಂಜಿ ಮಾಡಿ ಊಟ ಮಾಡ್ತಾಳೆ. ಸೊ ವೆನ್ ಯು ಡೂಯಿಂಗ್ ಸಮಥಿಂಗ್ ಅಥವಾ ವೆನ್ ಯು ಹೆಲ್ಪಿಂಗ್ ಸಮ್ ಒನ್, ಯೂಸ್ ಯುವರ್ ಕಾನ್ಶಿಯಸ್ ಆ್ಯಂಡ್ ಕಾಮನ್ ಸೆನ್ಸ್.